ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಕೆ ಸಿ ಟಿ ಯು ಸಿ ಚಾನಲ್ ಸೊ ಡಿಯರ್ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಸಿ ಟಿ ಟ್ವೆಂಟಿ ಟ್ವೆಂಟಿ ನೀವು ಯಾರು ಇವಾಗ ಆಪ್ಷನ್ ಎಂಟ್ರಿಗೆ ವೇಟ್ ಮಾಡ್ತಾ ಇದ್ದೀರಾ ಸೊ ನಿನ್ನೆ ರಾತ್ರಿ ಕೆ ಒಂದು ಚೋಕ್ ಬಿಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ನ ಎನೇಬಲ್ ಮಾಡಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ನ ಎ ನೋಟಿಫಿಕೇಶನ್ ಒಂದು ನೋಟಿಫಿಕೇಶನ್ ಕೊಡ್ತೀರಾ ಒಂದು ಶೆಡ್ಯೂಲ್ ಬಿಡ್ತೀರಾ ಎಲ್ಲ ಎನೇಬಲ್ ಮಾಡಿದ್ದಾರೆ ಬಟ್ ಲಾಗಿನ್ ಆಗ್ತಾ ಇದೆ ಓಕೆ ಲಾಗಿನ್ ಆಗ್ತಾ ಇದೆ ಒಂದು ವಿಡಿಯೋನೂ ಬಿಟ್ಟಿದ್ದಾರೆ ಆ ಥರ ಲಾಗಿನ್ ಮಾಡಬೇಕು ಅಂತ ಅದೊಂದು ಗ್ರೂಪಲ್ಲಿ ಹಾಕಿದ್ದೆ ನೋಡಿ ಓಕೆ ಕೇ ಈ ಕಡೆಯಿಂದ ನಾನೊಂದು ವಿಡಿಯೋ ಮಾಡ್ತೀನಿ ಓಕೆ ಸೊ ಇವಾಗ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡೋದಲ್ಲ ಅವ್ರು ಸುಮ್ಮನೆ ಈ ಥರ ಬಿಡೋಕ್ಕೆ ಚಾನ್ಸ್ ಇಲ್ಲ ಅವ್ರು ಯಾಕೆ ಈ ಥರ ಮಾಡ್ತಾರೋ ಹುಡುಗರಿಗೆ ಟೆನ್ಷನ್ ಕೊಡ್ತಾರೋ ಅದೇನು ಹೇಳ್ತಾರಲ್ಲ ಕೆ ಇರೋದೇ ಹುಡುಗರು ಟೆನ್ಷನ್ ಕೊಡೋದಕ್ಕೆ ಪೇರೆಂಟ್ಸ್ ಟೆನ್ಷನ್ ಕೊಡೋದಕ್ಕೆ ಅದನ್ನು ಮತ್ತೆ 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 ರಿಪೀಟ್ ಮಾಡ್ತಾನೇ ಇದಾರೆ ಸೊ ಫಸ್ಟ್ ಫಸ್ಟ್ ಒಂದು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ತುಂಬ ಸ್ಟೆಪ್ಸ್ ಬರುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೋಡಿ ಈ ಥರ ಶೆಡ್ಯೂಲ್ ಬಿಡಬೇಕು ಇವಾಗ ಇದು ಯು ಜಿ ಸಿ ಟಿ ಮತ್ತು ಕೆ ನೀಟ್ಗೆ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ತೊಗೊಂಡ್ರೆ ಒಂದು ಕಂಬೈಂಡ್ ಶೆಡ್ಯೂಲ್ ಬಿಟ್ಟಿದ್ರು ಅಂದರೆ ಎಲ್ಲ ಒಂದರಲ್ಲೇ ಮಾಡೋಕ್ಕೆ ಬಿಟ್ಟಿದ್ರು ಅದೇ ತರ ಇವಾಗ ನಾಟ್ ಎಲಿಜಿಬಲ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಲಾ ಒಂದು ಪ್ರಿವಿಯಸ್ ವಿಡಿಯೋ ಮಾಡಿದ್ದೆ ಚಾನಲ್ ಇದೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಚೆಕ್ ಮಾಡ್ಬೋದು ಸೊ ನೀವು ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಅದಕ್ಕೆ ನಂಬರ್ ಆಫ್ ಸ್ಟೆಪ್ಸ್ ಬರುತ್ತೆ ಇವಾಗೆಲ್ಲ ಒಂದೇ ಮಾಡಿರೋದ್ರಿಂದ ಯಾರು ಎಲ್ಲೂ ಹೋಗೋಕಾಗಲ್ಲ ತಪ್ಸ್ಕೊಳಕ್ ಆಗಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಲಿಲ್ಲ ಅಂತಂದ್ರೆ ನಿಮಗೂ ನೆಕ್ಸ್ಟ್ ಇಯರ್ ಇನ್ ಕೇಸ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಪ್ರಾಬ್ಲಮ್ ಆಗುತ್ತೆ ಇವಾಗ ಅದೇ ಥರ ನಾಟ್ ಎಲಿಜಿಬಲ್ ಅಂತ ಹೇಳ ಬಂದಿರೋ ಅವರಿಗೆ ಪ್ರಾಬ್ಲಮ್ ಆಗಿರೋದು ನೋಡಿ ಅವ್ರು ಫಸ್ಟ್ ರೌಂಡ್ ಬಿಡಬೇಕು ಅಂದರೆ ಈ ಶೆಡ್ಯೂಲ್ ಬಿಡಬೇಕು ನೋಡಿ ಈ ಥರ ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಯಾವಾಗ ಫೀ ಸ್ಟ್ರಕ್ಚರ್ ಬಿಡಬೇಕು ಫೀ ಸ್ಟ್ರಕ್ಚರ್ ಸುಮ್ಮನೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಎಕ್ಸಾಕ್ಟ್ ಫೀ ಸ್ಟ್ರಕ್ಚರ್ ಬಿಟ್ಟಿಲ್ಲ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಫೀ ಸ್ಟ್ರಕ್ಚರ್ ಬಿಟ್ಟಾದ ಯಾವಾಗ ಸ್ಟಾರ್ಟ್ ಆಗುತ್ತೆ ಬಿಡಬೇಕು ಆಮೇಲೆ ಯಾವಾಗ ಮಾಕಲ್ ಆಡ್ಬಿಟ್ಟು ಬರುತ್ತೆ ಅಂತ ಬಿಡಬೇಕು ಯಾವಾಗ ಫಸ್ಟ್ ರೌಂಡ್ ಬರುತ್ತೆ ಅಂತ ಬಿಡಬೇಕು ಆಮೇಲೆ ಯಾವಾಗ ಜಾಯ್ನ್ ಆಗಬೇಕು ಅಂತ ಬಿಡಬೇಕು ಇದೇ ಕಂಪ್ಲೀಟ್ ಸ್ಟೆಪ್ಸ್ ಇರೋದು ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ ಸೊ ಅದಕ್ಕಿಂತ ಮುಂಚೆ ವೀಡಿಯೋ ನಾವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ತಪ್ಪದೆ ಕೆ ಸಿ ಟಿ ಪಿ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಎಲ್ಲ ಅಪ್ಡೇಟ್ಸ್ ಇಜಿರಿ ಕಾಲೇಜ್ ಜಾಯ್ನ್ ಆಗೋವರೆಗೂ ಸೊ ಈಗ ಕಮಿಂಗ್ ಟು ದ ರೌಂಡ್ಸ್ ರೌಂಡ್ಸ್ ಬಂದರೆ ನೋಡಿ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಫೋರ್ ರೌಂಡ್ಸ್ ಬರುತ್ತೆ ಯೂಜ್ಲಿ ಫೈವ್ ರೌಂಡ್ಸು ಆಗುತ್ತೆ ಓಕೆ ಅದ್ರ ಮಾಪ್ ಅಪ್ ರೌಂಡ್ ಅಂತ ಕರಿತೀವಿ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಂತ ಕರಿತೀವಿ ಅದೆಲ್ಲ ಆಮೇಲೆ ಫಸ್ಟ್ ಮೇನ್ ತ್ರೀ ರೌಂಡ್ಸ್ ಬರುತ್ತೆ ರೌಂಡ್ ಒನ್ ರೌಂಡ್ ಟೂ ಮತ್ತೆ ರೌಂಡ್ ತ್ರೀ ಓಕೆ ಮೂರು ರೌಂಡ್ಸ್ ಬರುತ್ತೆ ಮೂರು ರೌಂಡ್ಸ್ ಅಲ್ಲಿ ಎರಡು ರೌಂಡ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಕಾಮನ್ ಇರುತ್ತೆ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ ಇಲ್ಲ ಫಸ್ಟ್ ರೌಂಡ್ ಅಂಡ್ ಸೆಕೆಂಡ್ ರೌಂಡ್ ಎಲ್ಲ ಕಾಮನ್ ಆಗಿರುತ್ತೆ ತರ್ಡ್ ರೌಂಡ್ ಸ್ವಲ್ಪ ಚೇಂಜಸ್ ಆಗುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸ್ವಲ್ಪ ಜನ ಅಂತ ಹೇಳ್ತೀನಿ ಸೊ ಇವಾಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ತಗೊಂಡ್ ಮೂರು ರೌಂಡ್ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಿಮಗೆ ಅಪ್ ರೌಂಡ್ ಬರುತ್ತೆ ಮಾಪ್ ಅಪ್ ರೌಂಡ್ ಅಂತಂದ್ರೆ ಏನೂ ಇಲ್ಲ ಈ ಮೂರೂ ರೌಂಡ್ಸ್ ಆದಮೇಲೆ ಇದನ್ನ ಸೀಟ್ಸ್ ಉಳಿಸ್ಕೊಂಡಿದ್ರೆ ಅಲ್ಲಿ ಮಾಪ್ ಅಪ್ ರೌಂಡ್ ಅಂತ ಕಳಿಸ್ತಾರೆ ಅದು ಉಳ್ಕೊಂಡ್ರೆ ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ ಅದು ಲೇಟ್ ಆಗಿ ಸಪ್ಲಿಮೆಂಟ್ರಿ ಬರೋದವ್ರು ಜಾಯ್ನ್ ಆಗೋದಕ್ಕೆ ಇವೆಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ ಓಕೆ ಸೊ ಇವಾಗ ಮೂರು ರೌಂಡ್ಸ್ ತಗೊಂಡ್ರೆ ನಿಮಗೆ ಚಾಯ್ಸಸ್ ಕೊಡ್ತಾರೆ ಚಾಯ್ಸಸ್ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅದ್ರ ಬಗ್ಗೆ ನಾ ರಿಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ನಾಲ್ಕು ಚಾಯ್ಸ್ ಕೊಡ್ತಾರೆ ಆ ನಾಲ್ಕು ಚಾಯ್ಸ್ ಅಲ್ಲಿ ಯಾವ್ದನ್ನ ಒಂದು ಚಾಯ್ಸ್ ನೀವು ಸೆಲೆಕ್ಟ್ ಮಾಡ್ಲೇಬೇಕು ಎಕ್ಸೆಪ್ಟ್ ಸೀಟ್ ಯಾರು ಅಲಾಟ್ ಆಗಿಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ ಅಂತ ಅವರಿಗೆ ಬೇಕಾಗಿಲ್ಲ ಅದು ಬಿಟ್ಟು ಸೀಟ್ ಯಾರು ಅಲಾಟ್ಮೆಂಟ್ ಆಗುತ್ತೆ ಅವರು ನಾಲ್ಕು ಚಾಯ್ಸ್ ಅಲ್ಲಿ ಚಾಯ್ಸ್ ರೌಂಡ್ ಒನ್ ಮತ್ತೆ ರೌಂಡ್ ಟೂ ಅಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ನ ಎಕ್ಸೈಸ್ ಮಾಡಲೇಬೇಕು ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಆಗುತ್ತೆ ಸೊ ಚಾಯ್ಸಸ್ ಯಾವ ರೌಂಡಲ್ಲಿ ಬರುತ್ತೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಬರುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸಸ್ ಬರುತ್ತೆ ಥರ್ಡ್ ರೌಂಡ್ ಅಲ್ಲಿ ಚಾಯ್ಸಸ್ ಬರಲ್ಲ ನಿಮಗೆ ಓಕೆ ಥರ್ಡ್ ರೌಂಡ್ ಅಲ್ಲಿ ಚಾಯ್ಸಸ್ ಬರಲ್ಲ ಇದು ಆ ಟೈಮ್ ಬಂದಾಗ ಅಪ್ಡೇಟ್ ಮಾಡ್ತೀನಿ ನಿಮಗೆ ಓಕೆ ಸೊ ಇವಾಗ ಶೆಡ್ಯೂಲ್ ತಗೊಳದಾದ್ರೆ ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಚಾಯ್ಸಸ್ ಕೊಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಅಂದ್ರೆ ನಿಮಗೆ ಬೇಕಾಗಿರೋ ಕಾಲೇಜಲ್ಲಿ ನಿಮಗೆ ಬೇಕಾಗಿರೋ ಒಂದು ಕೊಡಬೇಕು ಅದು ನಿಮಗೆ ಎಂಟ್ರಿ ರೆಡಿ ಮಾಡ್ಕೊಬೇಕು ನಾನು ಫಸ್ಟ್ ಎಂಟ್ರಿ ಮಾಡಬೇಕು ಸೆಕೆಂಡ್ ಯಾವ್ದು ಎಂಟ್ರಿ ಮಾಡಬೇಕು ತರ್ಡ್ ಯಾವ್ದು ಎಂಟ್ರಿ ಮಾಡಬೇಕು ಅಂತ ರೆಡಿ ಮಾಡ್ಕೊಬೇಕು ಯಾಕಂದ್ರೆ ನೀವು ಇಲ್ಲಿ ಒಂದ್ಸಲಿ ಲಾಗಿನ್ ಆದಾಗ ನಿಮಗೆ ಒಂದು ತಲೆ ಕೆಟ್ಟೋಗುತ್ತೆ ನಂಬರ್ ಆಫ್ ಕಾಲೇಜಸ್ ಇರುತ್ತೆ ನಂಬರ್ ಆಫ್ ಕೋರ್ಸಸ್ ಇರುತ್ತೆ ಯಾವ ತರ ಮಾಡಬೇಕು ಅಂತ ಐಡಿಯಾ ಬರಲ್ಲ ಅದಕ್ಕೆ ಫಸ್ಟ್ ನೀವು ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಆ ಲಿಸ್ಟ್ ರೆಡಿ ಮಾಡೋಕ್ಕೆ ಒಂದು ಪ್ರಿಯಾರಿಟಿ ನೀವು ಯಾವ ಕಾಲೇಜ್ ಬೇಕ ಅನ್ಕೊಂಡಿದೀರ ಫೈನಾನ್ಷಿಯಲ್ ನೋಡಬೇಕು ನೀವು ಗೌರ್ಮೆಂಟ್ ಕಾಲೇಜ್ ಹೋಗಬೇಕು ಅನ್ಕೊಂಡಿದೀರ ಅಥವಾ ಪ್ರೈವೇಟ್ ಕಾಲೇಜ್ ಹೋಗಬೇಕು ಅನ್ಕೊಂಡಿದೀರಾ ಅಥವಾ ಏಡೆಡ್ ಕಾಲೇಜ್ ಹೋಗಬೇಕು ಇದೆಲ್ಲ ಮ್ಯಾಟರ್ ಆಗುತ್ತೆ ಸೊ ನೀವು ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಟ್ರೈ ಮಾಡ್ತೀನಿ ಆಮೇಲೆ ಏಡೆಡ್ ಕಾಲೇಜ್ ಟ್ರೈ ಮಾಡ್ತೀನಿ ಆಮೇಲೆ ಪ್ರೈವೇಟ್ ಕಾಲೇಜ್ ಟ್ರೈ ಮಾಡ್ತೀನಿ ಅಂದ್ರೆ ಈ ಆರ್ಡರ್ ಪ್ಲೇಸ್ ಮಾಡೋಕಾಗುತ್ತೆ ಇದು ಯಾಕೆ ಅಂತಂದ್ರೆ ನೀವು ಏನೇ ಓದಿದ್ರು ಮಾಡಿದ್ರು ನೀವು ಕರೆಕ್ಟ್ ಆರ್ಡರ್ ಅಲ್ಲಿ ಕೊಡಲಿಲ್ಲ ಅಂತಂದ್ರೆ ಇವಾಗ ಫಸ್ಟ್ ಪಾರ್ಟ್ ಇಲ್ಲಿವರೆಗೂ ಏನು ಓದಿದ್ರ ಒಂದು ಆರ್ಡರ್ ಸೆಕೆಂಡ್ ಪಾರ್ಟ್ ಬಂದು ನೀವು ಕರೆಕ್ಟಾಗಿ ಆಪ್ಷನ್ಸ್ ಕೊಡಬೇಕು ಆಪ್ಷನ್ಸ್ ಕೊಡಲಿಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಒಂದು ಆರ್ ವಿ ಕಾಲೇಜ್ ಅಥವಾ ಪಿ ಎಸ್ ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ ಬಟ್ ಆದರೂ ನಾನು ಏನಾದ್ರೂ ಬೇರೆ ಕಾಲೇಜ್ ಲೋವರ್ ಎಂಡ್ ಕಾಲೇಜ್ ಫಾರ್ ಎಕ್ಸಾಂಪಲ್ ಆರ್ ಎನ್ ಸಿಟಿ ಆಗಿರ್ಬೋದು ಬಿ ಐ ಟಿ ಆಗಿರ್ಬೋದು ಕೊಟ್ಟಿದ್ದೀನಿ ಅಂತಂದರೆ ಅಲಾಟ್ಮೆಂಟ್ ಆಗಿಬಿಡುತ್ತೆ ಸೊ ನಿಮಗೆ ಸೀಟ್ ಸಿಗಲ್ಲ ಸೊ ಇದನ್ನೇ ಆರ್ಡರ್ ಕೊಡಬೇಕು ಸೊ ಇದಕ್ಕೆ ನಾನು ನಿಮಗೆ ಒಂದು ಪಿ ಡಿ ಎಫ್ ಪ್ರೊವೈಡ್ ಮಾಡ್ತೀನಿ ನೀವು ಕೇಳೋ ಪ್ಲೇಸಲ್ಲಿ ನೀವು ಕೇಳೋ ಕಾಲೇಜ್ಗೆ ನೀವು ಕೇಳೋ ಬ್ರಾಂಚಸ್ಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಯಾವ ಕಾಲೇಜ್ ಬರುತ್ತೆ ಅಂತ ಒಂದು ಪಿ ಡಿ ಎಫ್ ಕೊಡ್ತೀನಿ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ ಪೇರೆಂಟ್ಸ್ ತಗೊತಾ ಇದ್ದಾರೆ ಇದಕ್ಕೆ ಚಾರ್ಜಸ್ ಇದೆ ಹೈದರಾಬಾದ್ ಕರ್ನಾಟಕ ಅಥವಾ ಜನರಲ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಎರಡೂ ಬೇಕಂದ್ರೆ ಅಂದ್ರೆ ಐಟ್ರೆಡ್ ಆಗುತ್ತೆ ಮೋಸ ಏನೂ ಇಲ್ಲ ನಿಮ್ಗೊಂದು ವ್ಯೂ ಕೊಡ್ತೀನಿ ಅಷ್ಟೇ ನೋಡಿ ಇಲ್ಲಿ ಬರೋದಾದ್ರೆ ನಿಮ್ಗೆ ಇಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಸೊ ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಒಂದು ಎರಡು ಆ್ಯಡ್ ಮಾಡಿದೀನಿ ಹೊಸದಾಗಿ ಏನು ಅಂತಂದ್ರೆ ಇವಾಗ ಆರ್ ವಿ ಕಾಲೇಜಲ್ಲಿ ಸಿ ಎಸ್ಗೆ ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಮೂರು ಕೊಡ್ತೀನಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಮೂರೂ ಬರುತ್ತೆ ಜನರಲ್ಲೂ ಬರುತ್ತೆ ಹೈದರಾಬಾದ್ ಕರ್ನಾಟಕಾನೂ ಬರುತ್ತೆ ಮತ್ತೆ ಇಲ್ಲಿ ರ್ಯಾಂಕಿಂಗ್ ಪಕ್ಕದಲ್ಲಿ ಒಂದು ಸೀಟ್ಸ್ ಅಂತ ಹಾಕಿದ್ದೀನಿ ಅಂತಂದ್ರೆ ಈ ಕಾಲೇಜಲ್ಲಿ ಈ ಬ್ರಾಂಚ್ಗೆ ಎಷ್ಟು ರ್ಯಾಂಕಿಂಗ್ ಕಟ್ ಆಫ್ ರ್ಯಾಂಕ್ ಇದೆ ಎಷ್ಟು ಸೀಟ್ಸ್ ಇದೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಹಾಕಿದ್ದೀನಿ ಅಂದ್ರೆ ನೂರ ಇಪ್ಪತ್ನಾಲ್ಕು ಸೀಟ್ ಅಲ್ಲಿ ನಿಮಗೆ ಆರ್ ವಿ ಕಾಲೇಜ್ದು ಸಿ ಎಸ್ ಜನರಲ್ ಮೆರಿಟ್ಗೆ ಈ ಮೂವತ್ತ ಒಂಬತ್ತು ಸೀಟ್ಸ್ ಇದೆ ಇದು ಒಂದು ಐಡಿಯಾ ನಿಮಗೆ ಸಿಗುತ್ತೆ ಇದನ್ನೇ ನಿಮಗೆ ಈ ಐಡಿಯಾ ನಿಮಗೆ ಕೊಡ್ತೀನಿ ಓಕೆ ಇದರಿಂದ ನೀವು ಒಂದು ಸಾರ್ಟ್ಔಟ್ ಮಾಡಿಕೊಂಡು ನೀವು ಒಂದು ಲಿಸ್ಟ್ ರೆಡಿ ಮಾಡ್ಕೊಬೇಕು ಅದಕ್ಕೆ ಏನಿಲ್ಲ ಈ ನನಗೆ ಸೇಮ್ ನಂಬರ್ಗೆ ಗೆ ಮಾಡಿ ಕಾಲ್ ಮಾಡಿ ಅಥವಾ ಒಂದು ಕ್ಯೂ ಆರ್ ಕೋಡ್ ಹಾಕಿದೀನಿ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ನನಗೆ ವಾಟ್ಸಪ್ ಬರುತ್ತೆ ಯು ಕ್ಯಾನ್ ಆಫ್ ದ ಇನ್ಫಾರ್ಮೇಷನ್ ಅಂಡ್ ಪೇ ದ ಅಮೌಂಟ್ ಅಂಡ್ ಯು ಕ್ಯಾನ್ ಗೆಟ್ ದ ಲಿಸ್ಟ್ ಒಂದು ಪಿ ಡಿ ಎಫ್ ಕಳಿಸ್ತೀನಿ ಒಂದು ನಾನೂರಿಂದ ಐನೂರು ಕಾಲೇಜು ಮುನ್ನೂರಿಂದ ನಾನ್ನೂರು ಕಾಲೇಜು ಲಿಸ್ಟ್ ಕಳಿಸ್ತೀನಿ ಅದನ್ನು ಸಾರ್ಟ್ಔಟ್ ನೀವು ಪ್ರೊವೈಡ್ ಮಾಡ್ಬೋದು ಅದನ್ನ ಎಂಟ್ರಿ ಮಾಡ್ಕೊಬೋದು ಈ ಆಪ್ಷನ್ ಎಂಟ್ರಿಗೆ ರೆಡಿ ಮಾಡ್ಕೊಬೋದು ಅದನ್ನ ರೆಡಿ ಮಾಡ್ಕೊಬೇಕು ನೀವು ಬಟ್ ಒಂದು ವ್ಯೂ ಕೊಡ್ತೀನಿ ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಬರ್ತದೆ ಅಂದ್ರೆ ಒಂದು ವ್ಯೂ ಕೊಡ್ತೀನಿ ಸೊ ಕಮಿಂಗ್ ಟು ದ ಶೆಡ್ಯೂಲ್ ಓಕೆ ಇವಾಗ ಕಮಿಂಗ್ ಟು ದ ಶೆಡ್ಯೂಲ್ ಎಕ್ಸಾಕ್ಟ್ಲಿ ಸರ್ ಇವಾಗ ಫಸ್ಟ್ ರೌಂಡ್ ಯಾವ ತರ ಬರುತ್ತೆ ಫಸ್ಟ್ ರೌಂಡ್ ಯಾವ ತರ ಬರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಶೆಡ್ಯೂಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಶೆಡ್ಯೂಲ್ ಕೊಟ್ಟಿದ್ದೀನಿ ಫಸ್ಟ್ ರೌಂಡ್ ಇಷ್ಟು ಏನಿದೆ ಇಷ್ಟು ಕಂಪ್ಲೀಟ್ ಶೆಡ್ಯೂಲ್ ನ ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ ಓಕೆ ಸೊ ಇಲ್ಲಿ ಫಸ್ಟ್ ರೌಂಡ್ ಮೇನಾಗಿ ಹೇಳಕ್ಕಾದ್ರೆ ಆಪ್ಷನ್ ಎಂಟ್ರಿ ಮಾಡಬೇಕು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಆಮೇಲೆ ಚಾಯ್ಸ್ ಎಂಟ್ರಿ ಕೊಟ್ಟು ಕಾಲೇಜ್ ಜಾಯ್ನ್ ಆಗೋದ ನೆಕ್ಸ್ಟ್ ರಂಗ್ ಹೋಗೋದು ಬರುತ್ತೆ ಇಲ್ಲಿ ಇದು ಇನ್ ಡೀಟೇಲ್ ಹೋಗೋದಾದ್ರೆ ನೋಡಿ ಇಲ್ಲಿ ಫಸ್ಟ್ ತಿಂಗ್ ಟೈಮ್ ಟೈಮ್ ಗ್ಯಾಪ್ಸ್ ಹೇಳಿದ್ದು ಒಂದು ಶೆಡ್ಯೂಲ್ ಬರುತ್ತೆ ನಿಮ್ಗೆ ಇಲ್ಲಿ ಶೆಡ್ಯೂಲ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ ನಿಮಗೆ ಎಕ್ಸಾಕ್ಟ್ಲಿ ಅಂತ ಇದನ್ನ ಬಿಟ್ಟಿಲ್ಲ ಸೊ ಪ್ಯಾನಿಕ್ ಆಗಬೇಡಿ ಲಾಗಿನ್ ಮಾಡೋದು ಮಾಡ್ಕೊಳ್ಳಿ ಶೆಡ್ಯೂಲ್ ಬಂದ ಮೇಲೆ ಡೀಟೇಲ್ ಆಗಿ ನನ್ನ ವಿಡಿಯೋ ಮಾಡ್ತೀನಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಶೆಡ್ಯೂಲ್ ರಫ್ಲಿ ಆ ಥರ ಬರುತ್ತೆ ಅಂದರೆ ನೋಡಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂದರೆ ಪ್ರಿಯಾರಿಟಿ ಕೊಡೋದಕ್ಕೆ ಈ ಥರ ಒಂದು ಪ್ರಿಯಾರಿಟಿ ಕೊಡೋದಕ್ಕೆ ಈ ಥರ ಒಂದು ಪ್ರಿಯಾರಿಟೀಸ್ ಕೊಡಬೇಕು ಒನ್ ಟು ತ್ರೀ ಅಂತ ಇದು ಎರಡು ಸಲ ಚಾನ್ಸ್ ಚಾನ್ಸ್ ಕೊಡ್ತಾರೆ ಫಸ್ಟ್ ರೌಂಡಲ್ಲಿ ಯಾಕೆ ಫಸ್ಟ್ ರೌಂಡಲ್ಲಿ ಎರಡು ಸಲ ಚಾನ್ಸ್ ಕೊಡ್ತಾರೆ ಚಾನ್ಸ್ ಒನ್ ಮತ್ತು ಚಾನ್ಸ್ ಟು ಯಾಕೆ ಅಂತಂದರೆ ನಿಮಗೆ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ ಸುಮಾರು ಜನ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರಾ ಒಂದು ಐಡಿಯಾ ಇರಲ್ಲ ಅದಕ್ಕೆ ಏನು ಮಾಡ್ತಾರೆ ಫಸ್ಟ್ ಒಂದು ಟೆಂಪ್ರವರಿ ಅಲಾಟ್ಮೆಂಟ್ ಅಂತ ಕೊಡ್ತಾರೆ ನಿಮ್ಗೊಂದು ಐಡಿಯಾ ಬರುತ್ತೆ ಓ ನನಗೆ ಇಂಥ ಕಾಲೇಜಲ್ಲಿ ನನ್ನ ರ್ಯಾಕಿಂಗ್ ಇಂಥ ಕಾಲೇಜ್ ಸಿಗುತ್ತೆ ಅಂತ ಕಟ್ ಆಫ್ ನೋಡಿದಾಗ ಗೊತ್ತಾಗುತ್ತೆ ಅದನ್ನ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅದನ್ನು ನೋಡಿಕೊಂಡು ಮತ್ತೆ ಎಂಟ್ರಿ ಮಾಡ್ಬೋದು ಅದಕ್ಕೆ ಫಸ್ಟ್ ರೌಂಡಿಗೆ ಮಾತ್ರ ಕೊಡ್ತಾರೆ ನೋಡಿ ಸ ಫಸ್ಟ್ ರೌಂಡಿಗೆ ಮಾತ್ರ ಮಾಕ್ ಅಲಾಟ್ಮೆಂಟ್ ಬರುತ್ತೆ ಸೆಕೆಂಡ್ ರೌಂಡಿಗೆ ಬರಲ್ಲ ತರ್ಡ್ ರೌಂಡಿಗೆ ಬರಲ್ಲ ಯಾಕಂದರೆ ಅಲ್ಲದಾಗಲಿ ನಿಮ್ಗೆ ಗೊತ್ತಾಗಿರುತ್ತೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಸೇರ್ಕೊಂಡ್ಬಿಟ್ಟಿರ್ತಾರೆ ಸೊ ಫಸ್ಟ್ ರೌಂಡಿಗೆ ಮಾತ್ರ ಎರಡು ಸಲ ಚಾನ್ಸ್ ಕೊಡ್ತಾರೆ ಸೊ ಫಸ್ಟ್ ರೌಂಡ್ ಆಫ್ಟ್ ಆಪ್ಷನ್ ಎಂಟ್ರಿ ಫಸ್ಟ್ ಚಾನ್ಸ್ ಅದು ಟೈಮ್ ಫ್ರೇಮ್ ಏನು ಅಂತಂದ್ರೆ ರಫ್ಲಿ ಟೂ ಟು ತ್ರೀ ಡೇಸ್ ಇರುತ್ತೆ ನೋಡಿ ಶೆಡ್ಯೂಲ್ ನೋಡಿದ್ರೆ ನೀವು ಇಲ್ಲಿ ನೋಡಿ ಇಲ್ಲಿ ಇವಾಗ ಆರು ಗಂಟೆಗೆ ಓಪನ್ ಆಗುತ್ತೆ ಅಂದರೆ ಲಾಸ್ಟ್ ಟೈಮ್ ಬಿಟ್ಟಿರಿದ್ದು ಆಗಸ್ಟ್ ಸಿಕ್ಸ್ ಏಯ್ಟ್ ಆಗಸ್ಟ್ಗೆ ಓಪನ್ ಆಯಿತು ಏಳು ಗಂಟೆಗೆ ನೋಡಿ ಅವತ್ತಿಂದ ನೈನ್ ಆಗಸ್ಟ್ವರೆಗೂ ರಫ್ಲಿ ಅಂದರೆ ಸಿಕ್ಸ್ತು ಸೆವೆಂತು ಏಯ್ಟ್ ಮೂರು ದಿವಸ ನೈನ್ತ್ ಬೆಳಗ್ಗೆ ಹತ್ತು ಗಂಟೆಗೆ ಮುಗಿದೋಗುತ್ತೆ ರಫ್ಲಿ ಮೂರು ದಿವಸ ಅಂದ್ಕೊಳ್ಳಿ ಮೂರು ದಿವಸ ಮುಗಿದು ಟೈಮ್ ಕೊಡ್ತಾರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅದನ್ನ ಹೇಳಿರೋದು ನಿಮಗೆ ರಫ್ಲಿ ಟು ಟು ತ್ರೀ ಡೇಸ್ ಟೈಮ್ ಕೊಡ್ತಾರೆ ತ್ರೀ ಡೇಸ್ ಟೈಮ್ ಸಿಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಅದಾದ ಮೇಲೆ ಸ್ಟಾಪ್ ಮಾಡ್ತಾರೆ ಮತ್ತೆ ಮಾಕ್ ಸಾರ್ಟಿಂಗ್ ಆಗ್ತಾರೆ ಸಾಫ್ಟ್ವೇರ್ ಏನಾಗುತ್ತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಯಾಕಂದ್ರೆ ನೀವು ಆಪ್ಷನ್ಸ್ ಕೇಳಿರ್ತೀರ ನಂಗೆ ಇಂಥ ಕಾಲೇಜಲ್ಲಿ ಇಂಥ ಕೋರ್ಸ್ಗೆ ಒಂದು ಸೀಟ್ ಬೇಕು ಅಂತ ಅದೇನು ಮಾಡ್ತಾರೆ ಅದಕ್ಕೆ ಸಾಫ್ಟ್ವೇರ್ ಏನು ಮಾಡುತ್ತೆ ಸಾರ್ಟ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಬರುತ್ತೋ ಇಲ್ಲ ಚೆಕ್ ಮಾಡಿ ಅಲಾಟ್ಮೆಂಟ್ ಮಾಡುತ್ತೆ ಅಲಾಟ್ಮೆಂಟ್ ಮಾಡೋದಕ್ಕೆ ಒಂದು ಅರ್ಧ ದಿವಸ ಅದಾದ ಮೇಲೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಏನಿದ್ದಾರೆ ಇದಾದ ಮೇಲೆ ನೋಡಿ ಇಲ್ಲಿ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಒಂಬತ್ತು ಗಂಟೆ ಒಂಬತ್ತನೇ ತಾರೀಕು ಹತ್ತು ಗಂಟೆಗೆ ಮುಗಿದ್ರೆ ಹನ್ನೊಂದನೇ ತಾರೀಕು ಸಿಕ್ಸ್ ಪಿ ಎಮ್ಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂದ್ರೆ ಒಂದ್ಸಲಿ ಟೈಮ್ ಕೊಡ್ತಾರೆ ನಿಮಗೆ ರಫ್ಲಿ ಒಂದ್ಸಲ ಟೈಮ್ ತಗೊಂತಾರೆ ಯಾಕಂದ್ರೆ ಜಾಸ್ತಿ ಇರುತ್ತೆ ಇದು ಸೊ ಇಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಇದು ಬಂದು ಟೆಂಪ್ರವರಿ ರಿಸಲ್ಟ್ ಇದಕ್ಕೆ ಪ್ಯಾನಿಕ್ ಆಗೋದು ಬೇಡ ಯಾಕಂದ್ರೆ ಇಲ್ಲಿ ಬಂದಾಗ ಸುಮಾರು ಜನ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸುಮಾರು ಜನಕ್ಕೆ ಆಗಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದ್ಬಿಡುತ್ತೆ ಇದು ನೀವು ಪ್ಯಾನಿಕ್ ಆಗಬೇಡಿ ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ಏನು ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಸೀಟ್ಸ್ ಬರುತ್ತೆ ಸೀಟ್ಸ್ ಬರಲ್ಲ ಪ್ರಾಬ್ಲಮ್ ಏನಿಲ್ಲ ತಲೆ ಹೋಗ್ಬಿಟ್ಟು ಟೆಂಪ್ರರಿ ಅಲಾಟ್ಮೆಂಟು ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಮತ್ತೆ ರೀಶಫಲ್ ಮಾಡ್ಬೋದು ಅಂದರೆ ಆ್ಯಡ್ ಮಾಡಿಫೈ ಡಿಲೀಟ್ ಏನು ಬೇಕಾದರೂ ಮಾಡ್ಬೋದು ಎಷ್ಟು ನಂಬರ್ ಆಫ್ ಟೈಮ್ಸ್ ಬೇಕಾದರೂ ಮಾಡ್ಬೋದು ನೀವು ಎಷ್ಟು ನಂಬರ್ ಆಫ್ ಆಪ್ಷನ್ಸ್ ಬೇಕಾದರೂ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಸರ್ ಇವಾಗ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ನಾನು ಎಷ್ಟು ಆಪ್ಷನ್ಸ್ ಕೊಡಬೇಕು ಅಂದರೆ ನಾನು ಪ್ರಿಫರ್ ಮಾಡೋದು ಇನ್ನೂರಿಂದ ಇನ್ನೂರೈವತ್ತು ಆಪ್ಷನ್ ಕೊಡಿ ಯಾಕಂದರೆ ನಿಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ ಬರುತ್ತೆ ಎಲ್ಲರೂ ಅಕ್ವೈರ್ ಮಾಡ್ತಾರೆ ರಫ್ಲಿ ಒಂದು ಲಕ್ಷ ಜನ ಲಕ್ಷ ರಫ್ಲಿ ಎರಡೂವರೆ ಲಕ್ಷ ಜನ ಇದ್ದಾರೆ ಸೊ ಅದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಾಯ್ಸ್ ಕೊಟ್ರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಅಲ್ಲಿ ಹೆಲ್ಪ್ ಆಗುತ್ತೆ ಅದನ್ನು ಹೇಳ್ತೀನಿ ನೋಡಿ ಇಲ್ಲಿ ಏನು ಶೆಡ್ಯೂಲ್ ಕೊಟ್ಟಿದ್ದಾರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ತರ್ಡ್ ರೌಂಡು ಫಸ್ಟ್ ರೌಂಡಲ್ಲಿ ಇವಾಗ ನೀವು ಎಷ್ಟು ಸಲಿ ಬೇಕಾದರೂ ಆ್ಯಡ್ ಮಾಡ್ಬೋದು ಎಷ್ಟು ಕಾಲೇಜ್ ಬೇಕಾದರೂ ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಬಟ್ ಸೆಕೆಂಡ್ ರೌಂಡ್ಗೆ ಹೋದಾಗ ಅದೆಲ್ಲ ಮಾಡೋಕೆ ಆಪ್ಷನ್ ಇಲ್ಲ ಫಸ್ಟ್ ರೌಂಡಲ್ಲಿ ಏನು ಮಾಡಿರ್ತೀರಾ ಅದನ್ನೇ ಮಾಡಬೇಕಾಗಪ್ಪ ಅದನ್ನೇ ಇರುತ್ತೆ ಮತ್ತೆ ಆ್ಯಡ್ ಮಾಡೋಕ್ಕೆ ನೋ ಆ್ಯಡಿಂಗ್ ಆಪ್ಷನ್ ನೋ ಆ್ಯಡಿಂಗ್ ಆಫ್ ಕಾಲೇಜಸ್ ಕಾಲೇಜಸ್ ಇನ್ ಸೆಕೆಂಡ್ ಅಂಡ್ ಥರ್ಡ್ ರೌಂಡ್ ಮಾಡಕ್ ಆಪ್ಷನ್ ಇಲ್ಲ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನ್ ಕೊಟ್ಟಿರ್ತೀರ ಅದೇ ವ್ಯಾಲಿಡ್ ಆಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಕೊಡಿ ರಫ್ಲಿ 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 ಸೊ ಒಂದು ಒಂದು ಇನ್ನೂರಿಂದ ಮುನ್ನೂರು ಆಪ್ಷನ್ಸ್ ಕೊಡಿ ಅಂತ ನಾನು ಹೇಳೋದು ಎಷ್ಟು ಕೊಡ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಸಾವಿರ ಆಪ್ಷನ್ಸ್ ನೈನ್ ನೈನ್ಟಿ ನೈನ್ ಆಪ್ಷನ್ಸ್ ಕೊಡಬಹುದು ನೀವು ಇಲ್ಲಿ ಓಕೆ ಬಟ್ ನೀವು ಒಂದು ಮುನ್ನೂರು ಆಪ್ಷನ್ಸ್ ಕೊಡಿ ಮ್ಯಾಕ್ಸಿಮಮ್ ಆಗುತ್ತೆ ಅದಕ್ಕೆ ಪಿ ಡಿ ಎಫ್ ಬೇಕು ಅಂತ ನನಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಸೊ ಇಷ್ಟು ಯಾಕೆ ಅಲರ್ಟ್ ಮಾಡ್ತಾ ಅಂದ್ರೆ ಸುಮಾರು ದಿನ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಈ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಲ್ಲಿ ಒಂದು ಐವತ್ತು ಆಪ್ಷನ್ ಅರ್ವತ್ ಆಪ್ಷನ್ ಎಪ್ಪತ್ತು ಆಪ್ಷನ್ ಕೊಟ್ಬಿಡ್ತೀರಾ ಸಾಕೊಂತೀರಾ ಸೆಕೆಂಡ್ ರೌಂಡ್ ಯಾರೋ ಮಿಸ್ಗೈಡ್ ಮಾಡಿರ್ತಾರೆ ಸೆಕೆಂಡ್ ರೌಂಡಲ್ಲಿ ಮಾಡ್ಬೋದು ಆಡ್ ಮಾಡ್ಬೋದು ಅಂತ ಸೆಕೆಂಡ್ ರೌಂಡಲ್ ಆಡ್ ಮಾಡ್ಬೋದು ಯಾವುದು ಅಂತಂದ್ರೆ ಕೆ ಎ ಕಡೆಯಿಂದ ಇದನ್ನ ಹೊಸದ ಕಾಲೇಜ್ ಆಡ್ ಮಾಡಿದ್ರೆ ಮಾತ್ರ ಆ್ಯಡ್ ಮಾಡಕ್ ಆಗೋದು ಬೇರೆ ಆಡ್ ಮಾಡಕ್ ಆಗಲ್ಲ ಸೊ ದಿಸ್ ದ ಡೀಟೇಲ್ಡ್ ಇನ್ಫಾರ್ಮೇಷನ್ ಫಸ್ಟ್ ರೌಂಡಲ್ಲೇ ಮ್ಯಾಕ್ಸಿಮಮ್ ಕಾಲೇಜ್ ಕೊಡಬೇಕು ಸೆಕೆಂಡ್ ತರ್ಡ್ ರೌಂಡ್ ಹೋಗಿದ್ರೆ ಅಂದರೆ ನೀವು ಹೋಗ್ಬೇಕಾದ್ರೆ ಅಥವಾ ಹೋಗಿದ್ದೀರಾ ಅಂತಂದರೆ ಚಾಯ್ಸ್ ತಗೊಂಡು ಅಲ್ಲಿ ಜಸ್ಟ್ ಆ್ಯಡ್ ಅಥವಾ ಅಲ್ಲಿ ಜಸ್ಟ್ ಮಾಡಿಫೈ ಅಥವಾ ಡಿಲೀಟ್ ಮಾಡ್ಬೋದೇ ಹೊರ್ತು ರೀಶಲ್ ಮಾಡ್ಬೋದು ಹೊರ್ತು ಯಾವುದೇ ಆ್ಯಡ್ ಮಾಡೋಕೆ ಆಪ್ಷನ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಸೊ ಏನೇ ಮಾಡಿದ್ರು ಫಸ್ಟ್ ರೌಂಡಲ್ಲಿ ಮಾಡಬೇಕು ಫಸ್ಟ್ ರೌಂಡ್ ಫಸ್ಟ್ ಚಾನ್ಸ್ ಕೊಡ್ತಾರಲ್ಲ ಫಸ್ಟ್ ರೌಂಡ್ ಫಸ್ಟ್ ಚಾನ್ಸ್ ಫಸ್ಟ್ ರೌಂಡ್ ಸೆಕೆಂಡ್ ಚಾನ್ಸ್ ಓಕೆ ಫಸ್ಟ್ ರೌಂಡ್ ಫಸ್ಟ್ ಚಾನ್ಸ್ ಫಸ್ಟ್ ಒಂದು ಸೆಕೆಂಡ್ ಚಾನ್ಸು ಇಷ್ಟರಲ್ಲೇ ಮಾಡಬೇಕು ಒನ್ಸ್ ನಿಮಗೆ ರಿಸಲ್ಟ್ಸ್ ಬಂತ ನೀವೇನೂ ಮಾಡೋಕ್ಕೆ ಹೋಗೋಲ್ಲ ಅರ್ಥ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಇದು ಮಾಡಿ ಹೋಗ್ಬೇಡಿ ಯಾರು ಹೇಳಿ ಕೇಳಕ್ಕೆ ಹೋಗ್ಬೇಡಿ ದಯಮಾಡಿ ಕೇಳಿ ನಾನು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ನಾನು ಡಿಪ್ಲೊಮೋದಾಗೂ ಗೈಡೆನ್ಸ್ ಕೊಡ್ತೀನಿ ಸೊ ನಾನು ಇನ್ನೊಂದು ಚಾನಲ್ ಇದೆ ನಮ್ಮ ಡಿಪ್ಲೋಮ ಅಂದ್ಬಿಟ್ಟು ನೋಡ್ಬೋದು ಅಲ್ಲಿ ಹೋಗಿ ಕಂಪ್ಲೀಟ್ ತ್ರೀ ಫೋರ್ ಇಯರ್ಸ್ನ ಗೈಡೆನ್ಸ್ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆನೂ ಕೊಡ್ತಾ ಇದ್ದೆ ಆಫ್ಲೈನ್ ಕೊಡ್ತಾ ಇದ್ದೆ ಇವಾಗ ನಿಮಗೂ ಕೊಡೋಕೆ ಬಂದಿದ್ದೀನಿ ಸೊ ಹೇಳಿದ್ನ ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗುತ್ತೆ ಓಕೆ ಸೊ ಮೇಲೆ ನೋಡಿ ಇಲ್ಲಿ ಫಸ್ಟ್ ರೌಂಡ್ ಮಾಡ್ತೀರಾ ಟೂ ಟು ತ್ರೀ ಡೇಸ್ ಆದ್ಮೇಲೆ ಮಾಕಲ್ ಆಟ್ ರಿಸಲ್ಟ್ಸ್ ಬರುತ್ತೆ ಟೆಂಪ್ರೋ ರಿಸಲ್ಟ್ಸ್ ಮತ್ತೆ ಚಾನ್ಸ್ ಕೊಡ್ತಾರೆ ಸೆಕೆಂಡ್ ಎಂಟ್ರಿ ಚಾನ್ಸು ಸೊ ಇಲ್ಲಿ ಏನೋ ಮಿಸ್ ಆಗಿದ್ರೆ ಅಪ್ಡೇಟ್ ಮಾಡಿ ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೊ ಮತ್ತೆ ನಿಮಗೆ ಟು ಟು ತ್ರೀ ಡೇಸ್ ಟೈಮ್ ಫ್ರೇಮ್ ಕೊಡ್ತಾನೆ ಅವ ಎಂಟ್ರಿ ಮಾಡೋದಕ್ಕೆ ಹೆಂಗ್ ಫಸ್ಟ್ ರೌಂಡ್ ಕೊಟ್ಟನು ಟು ಟು ತ್ರೀ ಡೇಸ್ ಕೊಡ್ತಾನೆ ಅದಾದ್ಮೇಲೆ ರಿಸಲ್ಟ್ಸ್ ಬರುತ್ತೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಪರ್ಮನೆಂಟ್ ರಿಸಲ್ಟ್ ಅಂತ ಕರಿತೀವಿ ಸೊ ಈ ರಿಸಲ್ಟ್ ಇಟ್ಕೊಂಡು ನೀವು ಕಾಲೇಜ್ ಹೋಗಿ ಜಾಯ್ನ್ ಆಗ್ಬೋದು ಜಾ ರಿಸಲ್ಟ್ ಬಂದ ತಕ್ಷಣ ಜಾಯ್ನ್ ಆಗ್ಬಿಡ್ಬೋದು ಅಂದ್ರೆ ಹಂಗಲ್ಲ ಚಾಯ್ಸ್ ಎಂಟ್ರಿ ಮಾಡಕ್ಕೆ ಆಪ್ಷನ್ ಕೊಡ್ತಾನೆ ಟೂ ಡೇಸು ನೋಡಿ ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ನೋಡಿ ಇಲ್ಲಿ ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ನೋಡಿ ಮತ್ತೆ ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಆದ್ಮೇಲೆ ಮತ್ತೆ ಟೈಮ್ ಕೊಟ್ಟಿದ್ದಾನೆ ಲೆವೆನ್ ಇಂದ ಓಕೆ ನೋಡಿ ಇಲ್ಲಿ ಲೆವೆನ್ ಏ ಒಂದು ನಿಮಿಷ ಓಕೆ ನೋಡಿ ಮತ್ತೆ ಲೆವೆನ್ ಸಿಕ್ಸ್ ಪಿ ಎಂ ಮಾಕಲ್ ಮತ್ತೆ ಲೆವೆನ್ ಏಟ್ ಇಂದ ಫೋರ್ಟೀನ್ ಮತ್ತೆ ಸೆಕೆಂಡ್ ಚಾನ್ಸ್ ನೋಡಿ ಇದು ಫಸ್ಟ್ ಚಾನ್ಸ್ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದು ಹದಿನಾರನೇ ತಾರೀಕು ಬರ್ತಾ ಇದೆ ಸೊ ಅದಾದ್ಮೇಲೆ ಮತ್ತೆ ಚಾಯ್ಸ್ ಎಂಟ್ರಿ ಶೆಡ್ಯೂಲ್ ಬಿಡ್ತಾರೆ ಅದಕ್ಕೂ ಟೈಮ್ ಫ್ರೇಮ್ ಇರುತ್ತೆ ಎರಡು ದಿವಸ ಟೈಮ್ ಫ್ರೇಮ್ ಇರುತ್ತೆ ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ ಕಾಲೇಜ್ಗೆ ಹೋಗ್ತೀರಾ ಡಿಸೈಡ್ ಮಾಡಬೇಕು ನೋಡಿ ಮೂರು ಆಪ್ಷನ್ ಬರುತ್ತೆ ಮೇನ್ ಕಾಲೇಜ್ ಹೋಗಿ ಜಾಯ್ನ್ ಆಗಬೇಕು ಸೆಕೆಂಡ್ ರೌಂಡ್ ಹೋಗಬೇಕು ಇಲ್ಲ ಎಕ್ಸಿಟ್ ಆಗಬೇಕು ಮೂರು ಆಪ್ಷನ್ ಬರುತ್ತೆ ಅದು ಚಾಯ್ನ್ಸ್ ಅದಕ್ಕೆ ಟೈಮ್ ಕೊಡ್ತಾನೆ ಅದೇ ಚಾಯ್ಸ್ ಎಂಟ್ರಿ ಮಾಡೋದು ಅದೇ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ನೋಡಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ ಸೊ ಚಾಯ್ಸ್ ಒನ್ ಅಂದ್ರೆ ಕಾಲೇಜ್ ಜಾಯ್ನ್ ಆಗೋದು ಚಾಯ್ಸ್ ಟೂ ಚಾಯ್ಸ್ ತ್ರೀ ಅಂದ್ರೆ ನೆಕ್ಸ್ಟ್ ರೌಂಡ್ ಹೋಗೋದು ಚಾಯ್ಸ್ ಫೋರ್ ಅಂದ್ರೆ ಎಕ್ಸಿಟ್ ಆಗೋದು ಅಷ್ಟೇನೇನು ಇಲ್ಲ ಸಿಂಪಲ್ ಆಗಿ ಹೇಳಿದೀನಿ ಸೊ ಇದಕ್ಕೆ ಟೈಮ್ ಫ್ರೇಮ್ ಬಂದು ಚಾಯ್ಸ್ ಎಂಟ್ರಿ ಮಾಡಕ್ಕೆ ಎರಡು ದಿವಸ ಚಾಯ್ಸ್ ಎಂಟ್ರಿ ಮಾಡೋದಾದ್ಮೇಲೆ ಬ್ಯಾಂಕ್ ಹೋಗಿ ನೀವು ಫೀಸ್ ಕಟ್ಟಬೇಕು ಅದಕ್ಕೊಂದು ಎರಡು ದಿವಸ ಫೈನಲ್ ಆಗಿ ಚಾಯ್ಸ್ ಒನ್ ಯಾರು ತೊಗೊಂಡಿರ್ತೀರೋ ಅವ್ರು ಕಾಲೇಜ್ ಜಾಯ್ನ್ ಆಗಬೇಕು ಅದಕ್ಕೆ ಎರಡು ದಿವಸ ಟೈಮ್ ಕೊಡ್ತಾನೆ ಸೊ ಇಷ್ಟು ಟೈಮ್ ಫ್ರೇಮ್ ಇರುತ್ತೆ ಈ ತರ ಒಂದು ಶೆಡ್ಯೂಲ್ ಬಿಡ್ತಾರೆ ಸೊ ಶೆಡ್ಯೂಲ್ ಇನ್ನ ಬಿಟ್ಟಿಲ್ಲ ಸೊ ಡೋಂಟ್ ಪ್ಯಾನಿಕ್ ಫಸ್ಟ್ ನೀವೇನು ಮಾಡಿ ಇವಾಗ ಲಾಗಿನ್ ಮಾಡಿಕೊಂಡು ಒಂದು ವೈಸ್ ಕಾಲೇಜಸ್ ರೆಡಿ ಮಾಡ್ಕೊಳ್ಳಿ ನಿಮಗೆ ಸಪೋರ್ಟ್ ಬೇಕು ಅಂತ ನನಗೆ ಪಿಂಗ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ಯಾವುದೇ ಮೋಸ ಇಲ್ಲ ನಾನೊಂದು ಐ ಇದು ಕೊಡ್ತಾ ಇದ್ದೀನಿ ಸುಮಾರು ಜನ ಪಿಂಗ್ ಮಾಡ್ತೀರಾ ಸರ್ ಬಿಸ್ನೆಸ್ ಮಾಡ್ತೀರಾ ಮೋಸ ಮಾಡ್ತೀರಾ ಅಂತ ಇದ್ರ ಎಫೆಕ್ಟ್ ಏನು ಅಂತ ನಿಮಗೆ ಫಸ್ಟ್ ಒಂದು ರಿಸಲ್ಟ್ ಬಂದ್ ಗೊತ್ತಾಗುತ್ತೆ ಅಲ್ಲಿ ನಿಮಗೆ ಸೀಟ್ ನಾಟ್ ಆಲ್ರೆಡಿ ಅಂತ ಬಂದಾಗ ಅದರ ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ ಯಾಕಂದರೆ ಏನಾಗುತ್ತೆ ಸುಮಾರು ಜನ ಸ್ಟೂಡೆಂಟ್ಸ್ ನೋಡಿದ್ದೀನಿ ನಾನು ಕೇಳಿದ್ದೀನಿ ಒಂದು ಏನೋ ಒಂದು ರ್ಯಾಂಡಮಾಗಿ ಕೊಟ್ಬಿಡ್ತಾರೆ ಯಾವುದೋ ಒಂದು ಕೊಟ್ಬಿಡ್ತಾರೆ ಏನೋ ಒಂದು ಮಾಡೋಕೆ ಹೋಗಿ ತಲೆ ಕೆಟ್ಟೋಗ್ಬಿಡ್ತಲ್ವ ಲಾಗಿನ್ ಆದಾಗ ನೀವು ರೆಡಿ ಆಗಿರಲ್ಲ ಕಾಲೇಜ್ ಸ್ಟಡಿ ಮಾಡ್ಕೊಂಡಿರಲ್ಲ ಕಾಲೇಜಸ್ ರೆಡಿ ಮಾಡ್ಕೊಂಡು ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಕೊಡ್ಬೇಕು ಸೆಕೆಂಡ್ ಕೊಡಬೇಕು ರೆಡಿ ಮಾಡ್ಕೊಬೇಕು ಬೈ ಮಿಸ್ ಇಲ್ಲ ಸಾಫ್ಟ್ವೇರ್ ರೆಡಿ ಮಾಡುತ್ತೆ ನೀವು ಪ್ರಿಯಾರಿಟಿ ಒನ್ ಟೂ ತ್ರೀ ಅಂತ ಕೊಟ್ಟಿರ್ತೀರ ಫಸ್ಟಿಗೆ ಬಂದು ಚೆಕ್ ಮಾಡುತ್ತೆ ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೇಳಿರೋ ಸೀಟು ಕಾಲೇಜಸ್ ಅಲ್ಲಿ ಅಲಾಟ್ಮೆಂಟ್ ಇತ್ತ ಆಪ್ಷನ್ ಇತ್ತ ಅಲಾಟ್ ಮಾಡಿಬಿಡುತ್ತೆ ಅದು ಸೆಕೆಂಡ್ ಆಪ್ಷನ್ಗೆ ಹೋಗಲ್ಲ ಯಾವುದೇ ಕಾರಣ ಸೆಕೆಂಡ್ ಆಪ್ಷನ್ ಹೋಗಲ್ಲ ನೀವು ಓ ಓಹ್ ಅಲ್ಲಾಗಿತ್ತೆ ಅಂತ ಖಂಡಿತ ಆಗಲ್ಲ ಅದು ಸಾಫ್ಟ್ವೇರ್ ವರ್ಕ್ ಆಗಿದೆ ಹಂಗೆ ಫಸ್ಟ್ ಬಂದು ಚೆಕ್ ಮಾಡುತ್ತೆ ಇದ್ರೆ ಅಲಾಟ್ಮೆಂಟ್ ಆಗ್ಬಿಡುತ್ತೆ ಇಲ್ಲ ಸೆಕೆಂಡ್ ಹೋಗುತ್ತೆ ಅಲ್ಲಿ ಇದ್ರೆ ಅಲಾಟ್ಮೆಂಟ್ ಮಾಡುತ್ತೆ ಇಲ್ಲ ತರ್ಡ್ಗೆ ಹೋಗುತ್ತೆ ಈ ಥರ ಫೋರ್ ಫೈವ್ ಹೋಗ್ತಾ ಇರುತ್ತೆ ನೀವು ಏನಾದರೂ ಟಾಪ್ ಪ್ರಿಯಾರಿ ಇಲ್ಲಿ ಬೇಕಾಗಿಲ್ದಿರೋ ಕಾಲೇಜು ನೋಡೋಣ ಮಾಡೋಣ ಅಂತ ಕೊಟ್ಟಿದ್ರೆ ಯು ಆರ್ ದ ಲೂಸರ್ ಆಮೇಲೆ ನೀವು ಅನ್ಭೋಸ್ಬೇಕಾಗತ್ತೆ ದಿಸ್ ದ ಒನ್ ಥಿಂಗ್ ಐ ನೀಡ್ ಟು ಸೇ ಇದು ಯಾಕೆ ಸರ್ ನಾವು ಭಯ ಇಡಿಸ್ತಾ ಇಲ್ಲ ಅಲರ್ಟ್ ಮಾಡ್ತಾ ಇದ್ದೀನಿ ಐ ನೋ ದ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ತುಂಬಾ ಜನಕ್ಕೆ ಗೊತ್ತಿರಲ್ಲ ಗೊತ್ತಿರೋರು ತುಂಬ ಇದ್ದಾರೆ ಹಂಗಂತ ಅಲ್ಲ ತಿಳ್ಕೊಂಡಿರೋರು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅಲರ್ಟ್ ಆಗಿದ್ರೆ ಯು ವಿಲ್ ಗೆಟ್ ಎ ಗುಡ್ ಕಾಲೇಜ್ ನನ್ನೊಂದು ಇಂಟೆನ್ಷನ್ ಏನು ಅಂತಂದರೆ ನಿಮ್ಮ ರ್ಯಾಂಕಿಂಗ್ಗೆ ಒಂದು ಒಳ್ಳೆ ಕಾಲೇಜ್ ಕೊಡೋ ಇಂಟೆನ್ಷನ್ ಅಷ್ಟೇ ಅಷ್ಟೇನೂ ಇಲ್ಲ ಅದು ಲಾಸ್ಟ್ ಟೈಮು ಕೊಟ್ಟಿದ್ದೆ ಈ ಟೈಮು ಪ್ರೊವೈಡ್ ಮಾಡ್ತಾ ಇದ್ದೀನಿ ಈ ಟೈಮ್ನ ಎನ್ಹಾನ್ಸ್ ಮಾಡಿದ್ದೀನಿ ನಿಮ್ಮ ಸೀನಿಯರ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಅಂತ ಸೊ ಇಷ್ಟು ಓವರ್ ಆಲ್ ತಿಂಗು ಓಕೆ ಸೊ ಇದನ್ನ ಒಂದು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ ಆಲ್ಮೋಸ್ಟ್ ಈ ಥರ ಪ್ಲೇ ಆಗುತ್ತೆ ನಿಮಗೆ ಗ್ರೂಪಲ್ಲೂ ಹಾಕ್ತೀನಿ ಅದಕ್ಕೆ ಗ್ರೂಪ್ ಇದೆ ಅಲ್ಲಿ ಜಾಯಿನ್ ಆಗಿ ಓಕೆ ಓಕೆ ಕೆ ಸಿ ಟಿ ಅಫಿಷಿಯಲ್ ಚಾನಲ್ ಇದೆ ಕೆ ಸಿ ಟಿ ಪಿ ಯು ಸಿ ಟೆಲಿಗ್ರಾಮ್ ಚಾನಲ್ ಇದೆ ವಾಟ್ಸಪ್ ಚಾನಲ್ ಇದೆ ಗ್ರೂಪ್ ಇದೆ ಜಾಯ್ನ್ ಆಗಿ ಎಲ್ಲ ಲಿಂಕ್ ಎಲ್ಲೂ ಡಿಸ್ಕ್ರಿಪ್ಷನಲ್ಲಿದೆ ಸೊ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಈ ಥರ ಅಪ್ಡೇಟ್ಸ್ ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಸೊ ವೀಡಿಯೋ ಎಷ್ಟು ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ತಪ್ಪದೆ ಕೆ ಸಿ ಟಿ ಪಿ ಯು ಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್